COVID-19 ರೋಗಕ್ಕೆ ತುತ್ತಾದವರಿಗೆ ತುರ್ತಾಗಿ ಚಿಕಿತ್ಸೆ ಬೇಕು ಅಂತ ಹೇಳಿದ್ರೆ ಈಗಾಗಲೇ ಸರ್ಕಾರಿ ಆಸ್ಪತ್ರೆಯನ್ನು ಕೂಡ ಅವಲಂಬಿಸಬೇಕಾಗಿರುವಂಥದ್ದು. ಈ ಸಂದರ್ಭದಲ್ಲಿ ಜೆಎಸ್ಎಸ್ ಸಂಸ್ಥೆ ಒಂದು ದಾಪುಗಾಲು ಕೂಡ ಇಟ್ಟಿರುವಂಥದ್ದು. ಅಂದರೆ ಐಸೋಲೇಷನ್ ICU ಆನ್ ವೀಲ್ಸ್ ಅಂತೇಳಿ ಹೊಸ ಒಂದು ಪ್ರಯೋಗವನ್ನು ಕೂಡ ಮಾಡಲಾಗಿದೆ. ಈ ಒಂದು ತಂತ್ರಜ್ಞಾನವನ್ನು ಈಗಾಗಲೇ ಕೈಗಾರಿಕೆ ಸಚಿವರಾಗಿರ್ತಕ್ಕಂತಹ ಜಗದೀಶ್ ಶೆಟ್ಟರ್ ಅವರು ಉದ್ಘಾಟನೆಯನ್ನು ಜೆಎಸ್ಎಸ್ ಶಾಖಾ ಮಟ್ಟದ ಆವರಣದಲ್ಲಿ ಕೂಡ ಮಾಡಲಾಗಿರುವಂಥದ್ದು. ಈ ಒಂದು ಐಸೋಲೇಷನ್ ICU ಆನ್ ವೀಲ್ಸ್ನಿಂದ ಬಹಳಷ್ಟು ಪ್ರಯೋಜನ ಆಗುತ್ತೆ. ಯಾಕೆಂತಂದರೆ ಇವತ್ತು COVID-19 ಸಾಕಷ್ಟು ಎಫೆಕ್ಟ್ ಕೂಡ ಆಗ್ತಾಯಿದೆ. ಸಾಕಷ್ಟು ಜನರಿಗೆ ಒಂದು ರೀತಿ ಚಿಕಿತ್ಸೆಯನ್ನು ಕೂಡ ನಾವು ಬೇರೆ ಬೇರೆ ದೇಶದಲ್ಲಿ ಇಲ್ಲದೆ ಪ್ರಾಣಕ್ಕೂ ಕೂಡ ತುಕ್ಕು ತೋರುವಂಥದ್ದನ್ನು ಬಹುಶಃ ನಾವು ಗಮನಿಸೋದಾಗಿದೆ. ಹೀಗಾಗಿ ಈ ರೀತಿ ನಮ್ಮ ಭಾರತ ದೇಶದಲ್ಲೂ ಆದಂತಹ ಸಂದರ್ಭದಲ್ಲಿ ಅದನ್ನು ನಿಯಂತ್ರಣ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಈಗಾಗಲೇ ಜೆಎಸ್ಎಸ್ ಸಂಸ್ಥೆ ಒಂದು ಹೊಸ ತಂತ್ರಜ್ಞಾನವನ್ನು ಕೂಡ ಮಾಡಲಾಗಿರುವಂಥದ್ದು. ಅದು ಐಸೋಲೇಷನ್ ICU ಆನ್ ವೀಲ್ಸ್ ಅಂತೇಳಿ. ಇದು ಮುಂದಿನ ದಿನಗಳಲ್ಲಿ ತುರ್ತಾಗಿ ಯಾರಿಗೆ ಚಿಕಿತ್ಸೆ ಬೇಕು ಅನ್ನೋರಿಗೆ ಅದನ್ನು ತಲುಪಿಸುವಂಥ ಒಂದು ಕಾರ್ಯವನ್ನು ಈ ಒಂದು ಜೆಎಸ್ಎಸ್ ಸಂಸ್ಥೆ ಕೂಡ ಮಾಡಿರುವಂಥದ್ದು. ಈ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಮ್ಮೊಟ್ಟಿಗೆ ಡಾಕ್ಟರ್ಸ್ ಇದ್ದಾರೆ. ಸರ್, ಇದ್ರ ಬಗ್ಗೆ ನಮಗೊಂದಿಷ್ಟು ಮಾಹಿತಿಯನ್ನು ಕೊಡೋದಾದರೆ ನೀವು ಎಕ್ಸ್ಪ್ಲೈನ್ ಮಾಡ್ತಾ. ಇದು ಮುಖ್ಯವಾಗಿ ಯಾವುದೇ ಸೀರಿಯಸ್ ಪೇಷಂಟ್ಸ್, ಯಾವುದೇ ರೋಗಿಗಳು ತುಂಬ ರೋಗ ಉಲ್ಬಣ ಆದಾಗ ಅವರಿಗೆ ಇಂಟೆನ್ಸಿವ್ ಕೇರ್ ಅಂತ ಬೇಕಾಗುತ್ತೆ, ತುಂಬ ತೀವ್ರತರವಾದ ಚಿಕಿತ್ಸೆ ಬೇಕಾಗುತ್ತೆ. ಮತ್ತು ಈ ಕರೋನಾ ಅಂತ ಬೇರೆ ಇದೇ ಆಗ್ಬೋದು ಅಥವಾ ಬೇರೆ ಇನ್ಫೆಕ್ಷನ್ ಆಗ್ಬೋದು, ಐಸೋಲೇಷನು ಬೇಕಾಗುತ್ತೆ. ಅವ್ರನ್ನ ನಾವು ಬೇರೆಯವ್ರಿಗೆ ಅವರ ಇದು ಇನ್ಫೆಕ್ಷನ್ ತಡೆದಂಗೆ ನೋಡಬೇಕಾಗುತ್ತೆ. ಹಾಗಾಗಿ ಇಡೀ ಒಂದು ಬಾಕ್ಸಲ್ಲಿ, ಡಬ್ದಲ್ಲಿ ನಾವೆಲ್ಲನೂ ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ದೀವಿ. ಎಲ್ಲಿ ನಾವು ಪೇಷಂಟ್ ಕೇರ್ ಕೊಡಬೇಕಾದ್ರೂ ಡೈರೆಕ್ಟ್ ಇದ್ರೊಳಗೆ ಕೈ ಹಾಕಿ ಕೊಡ್ಬೋದು ವಿನಃ ಅಲ್ಲಿಂದ ಇಲ್ಲಿಗೆ ಇನ್ಫೆಕ್ಷನ್ ಹರಡ್ದಂಗೆ ನೋಡ್ಕೊಳ್ಳೋ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಪೇಷಂಟನ್ನು ಈ ರೀತಿ ತೆಗೆದು ಒಳಗಡೆ ಹಾಕ್ಬೋದು, ನೀವು ನೋಡ್ದಂಗೆ ಆಯಿತಾ. ಅದು ನೋಡಿ ಮುಚ್ಚಿಬಿಟ್ಟು ಅವ್ರಿಗೇನು ಬೇಕೋ ಅದು ವ್ಯವಸ್ಥೆ ಎಲ್ಲ ಮಾಡಿದ್ಮೇಲೆ ನಾವು ಮಿಕ್ಕಿದ ಕೆಲಸಗಳು ಮಾಡ್ಕೋಬೋದು. ಮತ್ತು ಮುಖ್ಯವಾಗಿ ಬೇಕಾಗಿರೋವಂಥದ್ದು ಪೇಷಂಟ್ ಮಾನಿಟ್ರಿಂಗ್ ಅಂತ ಹೇಳ್ತೀವಿ. ಹಾರ್ಟ್ ರೇಟು, ಹೃದಯದ ಬಡಿತ ಎಷ್ಟಿದೆ, ಉಸಿರಾಟದ ಬಡಿತ ಎಷ್ಟಿದೆ, ರಕ್ತದಲ್ಲಿ ಆಕ್ಸಿಜನ್ ಅಂಶ ಎಷ್ಟಿದೆ, ಇವನ್ನೆಲ್ಲನೂ ತೋರಿಸೋಂಥ ವ್ಯವಸ್ಥೆ ಇದು. ಇದಾದಮೇಲೆ ತುಂಬ ಪ್ರಭಾವ ಬೀರುವಂಥ ಔಷಧಿಗಳು ಆ ಇಂಟೆನ್ಸಿವ್ ಕೇರಲ್ಲಿ ಬೇಕಾಗಿರೋವಂಥದ್ದು ತುಂಬ ಸಣ್ಣ ಪ್ರಮಾಣದಲ್ಲಿ ಕೊಡಬೇಕಾದ್ರೆ ಮಾಮೂಲಿ ರೀತಿಯಲ್ಲಿ ಕೊಡೋಕ್ಕೆ ಬರೋದಿಲ್ಲ. ಅದಕ್ಕೆ ಬೇಕಾಗಿರೋ ವ್ಯವಸ್ಥೆಗಳನ್ನ ಕೂಡ ಇಲ್ಲಿಟ್ಟಿದ್ದೀವಿ. ಅದಾದಮೇಲೆ ನೀವು ನೋಡಿದಂಗೆ ವೆಂಟಿಲೇಟರ್ ಚಿಕಿತ್ಸೆ ಕೂಡ ಕೊಡ್ಬೋದು ಇದರಲ್ಲಿ, ಅರ್ಥ ಆಯಿತು. ಮತ್ತು ಇಲ್ಲಿಗೆ ಬಂದರೆ ಪೇಷಂಟ್ ಏನಾದರೂ ಪೇಷಂಟಿಗೆ ನಮ್ಮ ಅಗತ್ಯ ಏನಾದ್ರು ಬಿದ್ದು ನಾವು ಅದಕ್ಕೆ ಏನಾದ್ರು ಪ್ರೊಸೀಜರ್ಸ್ ಮಾಡಬೇಕಾದ್ರೆ ಈ ಬಾಗಿಲು ತೆಗೆದು ಡಾಕ್ಟ್ರಿಗೆ ಇದು ಸಂಪೂರ್ಣವಾಗಿ ಅವಕಾಶ ಇರುತ್ತೆ ಎಲ್ಲ ಮಾಡಲಿಕ್ಕೆ. ಅದೇನು ಬೇಕೋ ಅದೆಲ್ಲ ಮಾಡ್ಬೋದು. ಅದಕ್ಕೆ ಏನೇನು ಬೇಕೋ ಅದೆಲ್ಲ ವ್ಯವಸ್ಥೆನೂ ಇದು ಪೇಷಂಟ್ ತಲೆ ಹತ್ರನೇ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಮಾಡಾದ್ಮೇಲೆ ಇದನ್ನು ಸಂಪೂರ್ಣವಾಗಿ ಮುಚ್ಚಿಟ್ಬಿಡ್ಬೋದು ಮತ್ತು ಐಸೋಲೇಷನ್ಗೆ ವಾಪಸ್ ಹೋಗ್ತೀವಿ. ಮತ್ತು ಹಿಂಭಾಗದಲ್ಲಿ ಕೂಡ ಅದಕ್ಕೆ ಏನು ಬೇಕೋ ಅದೆಲ್ಲ ಪರಿಕರಗಳನ್ನ ನೀವು ನೋಡ್ಬೋದು. ಕೊನೆಗೆ ನಾವು ಏನು ವೇಸ್ಟ್ ಜನರೇಟ್ ಮಾಡ್ತೀವಿ ಅದು ಕೂಡ ಎಲ್ಲೂ ಎಸೆಯೋಂಗಿಲ್ಲ, ಅದು ಕೂಡ ವ್ಯವಸ್ಥೆ ಇದೆ ಇದರಲ್ಲಿ. ಬ್ಯಾಟ್ರಿ ವ್ಯವಸ್ಥೆ ಇದೆ. ಆಮೇಲೆ ಉಸಿರಾಟದ ಗಾಳಿ ಆಚೆ ಹೋಗಬೇಕಾದ್ರೆ ಇಲ್ಲೊಂದು ಎಲೆಕ್ಟ್ರಿಕಲ್ ಐನೈಸೇಷನ್ ಅಂತ ವ್ಯವಸ್ಥೆ ಇದೆ ಇಲ್ಲಿ. ಸೊ ಈ ಗಾಳಿ ಇಲ್ಲಿಂದ ಆಚೆ ಬಂದು ಆ ಎಲೆಕ್ಟ್ರಿಸಿಟಿಯಿಂದಾಗಿ ಸಂಪೂರ್ಣವಾಗಿ ಎಲ್ಲ ವೈರಸ್ಸು, ಬ್ಯಾಕ್ಟೀರಿಯಾ ಎಲ್ಲನೂ ನಾಶ ಆಗಿಬಿಡಬೇಕು. ಹಾಗಾಗಿ ಆಚೆ ಬರೋ ಗಾಳಿ ಕೂಡ ಸ್ವಚ್ಛವಾಗಿರಬೇಕು. ಒಳಗಡೆ ಹೋಗೋ ಗಾಳಿಗೆ ಫಿಲ್ಟ್ರ್ ಹಾಕಿದ್ದೀವಿ, ಅದು ಸ್ವಚ್ಛವಾಗಿರಬೇಕು. ಪೇಷಂಟಿಂದ ಆಚೆ ಬರೋ ಗಾಳಿ ಕೂಡ ಸ್ವಚ್ಛವಾಗಿರಬೇಕು. ಇಷ್ಟು ಮಾಡಿ ಇಲ್ಲಿ ಯಾರು ನೋಡ್ಕೋತಿದ್ದಾರೋ ಅವ್ರಿಗೆ ಬರವಣಿಗೆಗೂ ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಅಂದರೆ ಸಂಪೂರ್ಣವಾಗಿ ಒಂದು ಆಸ್ಪತ್ರೆಯಲ್ಲಿ ಏನೇನಿರಬೇಕು ಅದು ಯಾವುದನ್ನು ಒಂದೂ ಚ್ಯುತಿ ಬರೆದಂಗೆ ನಾವು ಇದನ್ನು ವ್ಯವಸ್ಥೆ ಮಾಡಿದ್ದೀವಿ. ಇದರಲ್ಲಿ ನಮಗೆ ಈ ಪೇಷಂಟನ್ನು ನೋಡ್ಕೊಳ್ಳೋಕೆ ಆಗಿಲ್ಲ ಈ ಕಾರಣದಿಂದ ಅಂತ ಹೇಳಬಾರ್ದು ಯಾರು ಡಾಕ್ಟ್ರುಗಳು, ನರ್ಸ್ಗಳು. ನಾವು ಯಾರು ಈ ಒಂದು ಕಾರಣದಿಂದ ಪೇಷಂಟ್ ನೋಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಕಮ್ಮಿ ಆಯಿತು ಅಂತ ಹೇಳ್ಕೂಡ್ದು. ಅಷ್ಟು ವ್ಯವಸ್ಥೆನೂ ಇದರಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ಜೊತೆಗೆ ಇದು ಎಲ್ಲಿ ಬೇಕಾದ್ರೂ ತೊಗೊಂಡು ಹೋಗ್ಬೋದು. ನೀವು ಇವಾಗ ಮುಂದೆ ಒಂದು ಯೋಚನೆ ಮಾಡಿ, ಯಾವುದೋ ಒಂದು ಅವಘಡ ಆಗಿ ಒಂದು 20-30 ಜನಕ್ಕೆ ಐಸೋಲೇಷನ್ ಬೇಕಾಯಿತು ಅಥವಾ ಐಸೋಲೇಷನ್ ಇಂಟೆನ್ಸಿವ್ ಕೇರ್ ಬೇಕಾಯಿತು. ಅಷ್ಟು ಜನನೂ ಎಲ್ಲಿ ಟ್ರಾನ್ಸ್ಪೋರ್ಟ್ ಮಾಡೋದು ಮತ್ತು ಅದು ವ್ಯವಸ್ಥೆ ಮಧ್ಯೆ ಎಷ್ಟು ಸಮಸ್ಯೆಗಳಾಗುತ್ತೆ. ಅದಕ್ಕೆ ಬದಲು ಒಂದು ಲಾರಿಲಿದು ಹಾಕ್ಕೊಂಡು ಹೋಗಿ ಯಾವ್ದಾದ್ರು ಒಂದು ಆವರಣ ಸಿಕ್ಕಿದಾಗ ಅದನ್ನು ಈ ರೀತಿ ಒಂದು ಉದಾಹರಣೆಗೆ ಈ ಒಂದು ಏನು ನೋಡ್ತಿದ್ದೀರಿ ಈ ಒಂದು ಆವರಣ ಇದೆಯಲ್ಲ, ಈ ಒಂದು ಸುಮ್ಮನೆ ನನ್ನ ಲೆಕ್ಕ ಹಾಕಿದ್ವಿ, ಇದರಲ್ಲಿ ಒಂದು 75 ಬೆಡ್ ಇಡ್ಬೋದು ನಾವು, ಅರ್ಥಾತ್ 70-75 ಬೆಡ್ ಇಲ್ಲಿ ಇಟ್ಕೊಡ್ಬೋದು. ಅಂಥ ಇದರಲ್ಲಿ ಐಸೋಲೇಷನ್ ಕೇರು ಕೊಡ್ಬೋದು, ICU ಕೇರು ಕೊಡ್ಬೋದು. ಹಾಗಾಗಿ ಈ ಒಂದು ಐಸೋಲೇಷನ್ನ ಮಾಡಬೇಕು, ಹೊಸ ತಂತ್ರಜ್ಞಾನ ನಾವು ಮಾಡಬೇಕು ಅಂತ ಯಾಕೆ ಅನ್ನಿಸ್ತದೆ ನಿಮಗೆ? ಕಾರಣ ಎಷ್ಟೇ, ಈಗ ಕೋವಿಡ್ ಆದಾಗ ನಮ್ಗೆ ಪ್ರೇರಣೆ ಬಂದಿದ್ದು ಎಷ್ಟೋ ಜನ ಪಾಪ ಬರೋಕ್ಕಾಗ್ತದೆ. ನಮ್ಮ ದೇಶದಲ್ಲಿ ದೇವ್ರ ದಯದಿಂದ ಸಾವನೋವುಗಳು ಸ್ವಲ್ಪ ಕಮ್ಮಿನೇ, ಆದರೆ ಬೇರೆ ದೇಶದಲ್ಲಿ ಹ್ಯಾಕ್ ಸಾಯ್ತಾ ಇದ್ದಾರೆ ನೋಡಿದ್ದೀರಿ. ಯಾತಕ್ಕೆ ಸತ್ತು ಅಂತ ಯೋಚನೆ ಮಾಡಿದಾಗ ಅವರಿಗೆ ಅಲ್ಲಿಗೆ ಬರೋಕ್ಕಾಗ್ತಿಲ್ಲ ಅಥವಾ ಬಂದರೂ ಅವ್ರಿಗೆ ಸರ್ಕಾರಗಳು ಕೊಡೋಕ್ಕಾಗ್ತಿಲ್ಲ ವ್ಯವಸ್ಥೆ. ಯಾತಕ್ಕೆ ಆಗ್ತಿಲ್ಲ ಅಂತಂದರೆ ಇರೋದು ಇಷ್ಟೇ ನಮ್ಮ ಹತ್ರ, ಒಂದು 10 ಬೆಡ್ 10 ಜನಕ್ಕೆ ಕೊಡ್ಬೋದು, 25 ಜನಕ್ಕೆ ಕೊಡೋಕ್ಕೆ ಬರೋದಿಲ್ಲ. ಸೊ ಆ ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಅಂತ ಕರೀತೀವಿ, ಯಾವ ರೀತಿ ಮಾಡ್ಬೋದು. ಮತ್ತು ಸದಾಕಾಲ 20 ಬೆಡ್ ಇಟ್ಕೊಂಡಿರೋಕ್ಕೂ ಆಗಲ್ಲ, ಆಸ್ಪತ್ರೆಗೂ ನಡೆಸೋಕ್ಕಾಗೋದಿಲ್ಲ. ಅಂಥ ಸಂದರ್ಭಕ್ಕೆ ಯಾವ ರೀತಿ ಆಗಬೇಕು ಅಂತಂದು ಯೋಚನೆ ಮಾಡಿದಾಗ ನಾವು ಆಸ್ಪತ್ರೆನೇ ಮನೆ ಬಾಗಿಲಿಗೆ ಹೋಗಂಗೆ, ರೋಗಿ ಬಾಗಿಲಿಗೆ ಹೋಗಂಗಾದರೆ ಇದನ್ನು ನಾವು ಬಗೆಹರಿಸ್ಬೋದು ಅನ್ನೋ ಒಂದು ಅಭಿಪ್ರಾಯ ಬಂತು. ಪ್ರಾರಂಭದಲ್ಲಿ ಸ್ವಲ್ಪ ಅದಕ್ಕೆ ನಗೆಪಾಟ್ಲು ಅನಿಸುತ್ತದು ಆ ಥರ ಹೇಳಿದಾಗ. ಆದರೆ ನಾವು ಆ ಕನಸನ್ನು ಬಿಡದೆ ನಾವು ಕೂತ್ಕೊಂಡು ಅದನ್ನೇ ಮನನ ಮಾಡಿ ಯೋಚನೆ ಮಾಡಿ ಯಾವ ರೀತಿ ಮಾಡ್ಬೋದು ಅಂತಂದು ಈ ಒಂದು ಇದಕ್ಕೆ ತಂದಿದ್ದೀವಿ. ಈಗ ಉದಾಹರಣೆಗೆ ಒಂದು ಸರ್ಕಾರ ಅಂತಲೇ ಇಟ್ಕೊಳ್ಳೋಣ, 100-200 ಈ ಥರದ್ದು ತಿಟ್ಕೊಂಡ್ಬಿಟ್ಟಿರುತ್ತೆ. ಅವರೇನು ಆಸ್ಪತ್ರೆ ಇಡಬೇಕಾದಿಲ್ಲ, ಒಂದು ಕಡೆ ಬಾಕ್ಸೆಲ್ಲ ಇಟ್ಕೋಬೋದು. ಎಲ್ಲ ಸಂದರ್ಭ ಬಂದಾಗ ಅಲ್ಲಿಗೆ ಹೋಗಿ 20 ಬಾಕ್ಸ್ ಕೊಟ್ಟರೆ ಅದು ಯಾರು ಬೇಕೋ ಡಾಕ್ಟರ್ಸ್ ಅಲ್ಲಿ ಡೆಪ್ಯೂಟ್ ಮಾಡಿದರೆ ನೀವು ಆಸ್ಪತ್ರೆನೇ ಸೃಷ್ಟಿ ಮಾಡ್ದಂಗೆ. ಈಗ ಚೈನಾದಲ್ಲಿ 10 ದಿನದಲ್ಲಿ ಆಸ್ಪತ್ರೆ ಸೃಷ್ಟಿ ಮಾಡೋದನ್ನು ನಾವು 1 ದಿನದಲ್ಲಿ ಮಾಡ್ಬೋದು. ಎಷ್ಟು ಮಂದಿ ಸಂಶೋಧಕರಿಂದ ಇದು ಹೊಸ ತಂತ್ರಜ್ಞಾನ ತಯಾರಾಗಿರ್ಬೋದು? ಇದು ನನ್ನ ಒಂದು ಕನಸಿನ ಕೂಸಿದು. ಆದರೆ ಹಾಗಂದ್ಬಿಟ್ಟು ನಾನು ಒಬ್ಬಂದೇ ಎಲ್ಲನೂ ಮಾಡೋಕ್ಕಾಗೋದಿಲ್ಲ. ನಾನು ಸಾಕಷ್ಟು ನನ್ನ ಸ್ನೇಹಿತರದ್ದಾಗ್ಬೋದು, ನಮ್ಮ ಕಲೀಗ್ಸ್ದಾಗಿರ್ಬೋದು ಅವ್ರದ್ದು ಅಭಿಪ್ರಾಯಗಳು ತೊಗೊಂಡಿದ್ದೀನಿ. ಅದಾದಮೇಲೆ ನಾಗೇಂದ್ರ ಅಂಥೇಳಿ, ನಾಗೇಂದ್ರ ಇವರು ಐಡಿಯಾಸ್ ಅನ್ಲಿಮಿಟೆಡ್ ಅಂತೇಳಿ ಇವರು ಬಯೋಮೆಡಿಕಲ್ ಡಿವೈಸಸ್ನ ಮಾಡ್ತಾರೆ ಇವರು. ಮತ್ತು ಇವರು ನಾವು ಏನು ಹೇಳಿದ್ರು ಸಹ ಅದನ್ನು ಸಂಪೂರ್ಣವಾಗಿ ನನಗೆ ಹೆಂಗೆ ಬೇಕೋ ಹಾಗೆ ಮಾಡ್ಕೊಳ್ಳೋದ್ರಲ್ಲಿ ಇವ್ರ ಪರಿಣಿತಿ ಇದೆ. ಇವರು ನಾವು ಇದು ನನ್ನ ಮನಸ್ಸಿಗೆ ಬಂದು ಇದು ನಿಮ್ಮ ಕಣ್ಣೆದ್ರಿಗೆ ಬರೋದಕ್ಕೆ 12 ದಿನ ತೊಗೋತು. 12 ದಿನದಲ್ಲಿ ಮಾಡಿದ್ದಾರೆ ಲಾಕ್ಡೌನ್ ಪೀರಿಯಡಲ್ಲಿ. ಅದು ಪೊಲೀಸ್ ಕಮಿಷನರ್ ಪಾಪ ನಮಗೆ ಪರ್ಮಿಷನ್ ಕೊಟ್ಟರು, ಎಲ್ಲ ಓಪನ್ ಮಾಡಿಸಿ. ಇವರು ಹಗಲು ರಾತ್ರಿ ಕಷ್ಟಪಟ್ಟು ನಾವು ಚಿಕ್ಕಮ್ಮಿ ಜೊತೆಲೇ ಇರ್ತಿದ್ವಿ, ಹೆಂಗೆ ಹೆಂಗೆ ಬೇಕು ಪ್ರತಿಯೊಂದನ್ನು ಇದು ಮಾಡಿ ಇವರು ಮಾಡಿಕೊಟ್ರು. ಇವ್ರನ್ನ ಇಟ್ಕೊಂಡು ಸರ್ಕಾರದಿಂದ ನೀವು ಯಾವ ರೀತಿ ಗಮನ ಸೆಳೀತೀರಿ? ಈ ರೀತಿ ನಮ್ಮಲ್ಲಿ ತಂತ್ರಜ್ಞಾನ ಇದನ್ನು ಉಪಯೋಗಿಸ್ಕೊಳ್ಬೇಕು, ಮುಂದಿನ ದಿನಗಳಲ್ಲಿ ಪೇಷಂಟ್ ಸಂಖ್ಯೆ ಕೂಡ ಜಾಸ್ತಿ ಆಗ್ಬೋದು ಅಂತ ಯಾವ ರೀತಿ ನೀವು ಹೋಗಿ? ಅದೇ ಈಗ ನಾನು ಅನ್ಕೊಂಡಂಗೆ ನಮ್ಮ ಭಾರತ ಸರ್ಕಾರ ಆಗಿರ್ಬೋದು, ನಮ್ಮ ಕರ್ನಾಟಕ ಸರ್ಕಾರ ಆಗಿರ್ಬೋದು ಕೋವಿಡ್ ವಿಚಾರದಲ್ಲಿ ಬಹಳ ಸಂಯಮದಿಂದ ಬಹಳ ಉತ್ಕೃಷ್ಟವಾಗಿ ಕೆಲಸ ಮಾಡಿದೆ. ಇಲ್ಲದ್ರೆ ಕಂಟ್ರೋಲ್ ಮಾಡೋಕ್ಕಾಗ್ತಿರಲಿಲ್ಲ ನಾವು. ಈಗ ಅವರು ಪಾಪ ಮಾಡಬೇಕಾದ್ರೆ ಏನಾದ್ರು ಸಿಗುತ್ತೆ ನಮಗೆ ಅಂದರೆ ಅದನ್ನು ಉಪಯೋಗಿಸ್ಕೊಳ್ಳೋ ಯೋಚನೆ ಮಾಡ್ಬೋದು. ಇದುವರೆ ತನಕ ಅದಿರಲಿಲ್ಲ. ಈಗ ನಾವು ಈ ಮುಖಾಂತರ, ನಿಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ಸರ್ಕಾರದ ಗಮನ ಸೆಳೆದು ನೋಡಿ ಈ ಥರ ಮಾಡಿದ್ದೀವಿ, ನಿಮ್ಮ ಸಹಕಾರ ಇದ್ದು ನಿಮ್ಮ ಸಲಹೆಗಳಿದ್ದರೆ ನಾವು ಇನ್ನೂ ಇದನ್ನು ಉತ್ತಮ ಮಾಡ್ಬೋದು, ಇನ್ನೂ ಸಮಾಜಕ್ಕೆ ಏನಾದ್ರು ಸೇವೆ ಮಾಡೋಕ್ಕಾದರೆ ವೈದ್ಯಕೀಯ ವೃತ್ತಿಯಿಂದ, ಇಂಜಿನಿಯರಿಂಗ್ ವೃತ್ತಿಯಿಂದ ಇವರು, ಸರ್ಕಾರ ವತಿಯಿಂದ ನೀವು ಕೂಡ ಎಲ್ಲರೂ ಸೇರ್ಕೊಂಡು ಮಾಡೋಣಂತೆ. ನಾಳೆ ಏನೇ ಆದರೂ ಜನನೇ ಅವರಿಗೆ ಸಹಾಯ ಆಗಬೇಕು. ಇದನ್ನು ಟ್ರಾನ್ಸ್ಪೋರ್ಟ್ ಹೇಗೆ ಮಾಡ್ತೀವಿ ಸರ್? ಇದನ್ನು ಇಲ್ಲೇ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಂದರೆ ಆ ಚಕ್ರದನ್ನ ತೊಗೊಂಡು ಹೋಗ್ಬೋದು. ಇಲ್ಲಾಂದರೆ ಕೆಳಗಡೆ ಭಾಗ ಮೇಲ್ಗಡೆ ಭಾಗ ಎರಡನ್ನೂ ತೆಗೆದು ಈ ಬಾಕ್ಸ್ ಒಳಗೆ ಹಾಕಿ ಆ್ಯಂಬುಲೆನ್ಸಲ್ಲಿ ಆದರೂ ಆಗ್ಬೋದು, ಅಥವಾ ಲಾರಿ ಗೀರಿ ಅಂತ ಸ್ವಲ್ಪ ಚೆನ್ನಾಗಿ ಪ್ಯಾಡಿಂಗ್ ಕೊಟ್ಬಿಟ್ಟು ತೊಗೊಂಡು ಹೋಗ್ಬೋದು. ರೈಲ್ವೆ ಬೋಗಿಸಲ್ಲಿ ಅಳವಡಿಸ್ಬೋದು, ಬಸ್ಗಳು ಸೀಟ್ ತೆಗೆದು ಅಳವಡಿಸ್ಬೋದು, ಎಲ್ಲಿ ಬೇಕಾದ್ರೆ ಮಾಡಿ. ಹೋಪ್ ಇದೆ ಸರ್, ಮುಂದಿನ ದಿನಗಳಲ್ಲಿ ಸರ್ಕಾರ ನಮ್ಮ ಒಂದು ಶ್ರಮಕ್ಕೆ ಎಲ್ಲೊಂದು ಕಡೆ ಫಲ ಸಿಗುತ್ತೆ ಅಂತ ಸರ್ಕಾರದಿಂದ ಯಾವಾಗಲೂ ಆಶಾಭಾವನೆಯಿಂದ ಇರೋಣ. ನಾವು ಮಾಡಬೇಕಾದ್ರೂ ಇದೇ ಪ್ರಶ್ನೆ ಬಂತು, ಅಯ್ಯೋ ಅದು ಮಾಡೋಕ್ಕಾಗತ್ತಾ, ಹುಚ್ಚುತನ ಅಂತ ಅನ್ನೋ ಥರ ಬಂತು ಭಾವನೆ, ಏನು ಆಸ್ಪತ್ರೆ ಹೆಂಗೆ ಹೋಗೋಕ್ಕಾಗತ್ತೆ ಅಂತ. ಆದರೆ ಇವತ್ತು ಆಗಿದೆ, ಇದು ಆಶಾಭಾವನೆಯಿಂದ ಇರೋಣ. ನಾನು ಯಾವತ್ತೂ ನಿಮ್ಮ ಉದ್ದೇಶ ಅವರ ಮನಮಗಳಿಗೆ ಆಸ್ಪತ್ರೆ ಹೋಗಬೇಕು. ಯಾವುದೇ ರೋಗಿಗೆ ಏನಾದರೂ ಒಂದು ಸಮಸ್ಯೆ ಆದಾಗ ಈ ಒಂದು ಟ್ರಾನ್ಸ್ಪೋರ್ಟಿಂದ ಏನಾಗ್ತಿದೆ ಆ ಸಮಸ್ಯೆನ ಸಾಕಷ್ಟು ಇದನ್ನು ಬಗೆಹರಿಸ್ಬೋದು. ಇದು 1-2 ವಿಚಾರದಲ್ಲಿ ತೊಗೊಳಕ್ಕಾಗಲ್ಲ. ಈ ಥರ ಮಾಸ್ ಅಂತ ಹೇಳ್ತೀವಿ, ಒಂದು 20-30 ಜನಕ್ಕೆ ಆದಾಗ ಯಾವ ರೀತಿ ನಾವು ಇದು ಮಾಡೋದು, ವ್ಯವಸ್ಥೆ ಇಟ್ಕೊಳ್ಳೋಣ. ವ್ಯವಸ್ಥೆ ಇಟ್ಕೊಂಡ್ರೆ ನಾಳೆ ಉಪಯೋಗಕ್ಕೆ ಬರುತ್ತದೆ. ವ್ಯವಸ್ಥೆ ಇಲ್ಲದ್ರೆ ಎಲ್ಲಿಂದ ಉಪಯೋಗಿಸೋಕ್ಕಾಗುತ್ತೆ? ಕೋವಿಡ್-19 ಅಲ್ಲದೆ ಬೇರೆದಕ್ಕೂ ಕೂಡ ಇದು ಉಪಯೋಗ, ಎಲ್ಲದಕ್ಕೂ, ಎಲ್ಲ ಇಂಟೆನ್ಸಿವ್ ಕೇರ್ಗೂ ಉಪಯೋಗಿಸ್ಬೋದು ಯಾವುದೇ ಪೇಷೆಂಟ್ಗೆ. ಇನ್ನೂ ಒಂದು ಭವಿಷ್ಯದಲ್ಲಿ ಅದು ನಮ್ಮ ಪ್ರೋ ಚಾನ್ಸಲರ್ ಅವರು ನನಗೆ ಹೇಳಿದ್ದು, ಈಗ ಬೆಂಗಳೂರಲ್ಲಿ ನೋಡಿದ್ದೀರಾ ಎಷ್ಟೋ ಜನ ಮನೇಲೆ ICU ಸೆಟಪ್ ಮಾಡ್ತಾರೆ ಅಂತ. ಈಗ ಮುಂದೆ ಭವಿಷ್ಯದಲ್ಲಿ ಏನಾಗ್ಬೋದು, ಯಾವುದೋ ಒಂದು ಕ್ಯಾನ್ಸರ್ ಅಥವಾ ತುಂಬ ಕೊನೆಯ ಸ್ಥಿತಿಲಿರುವಂಥ ಪೇಷೆಂಟ್ ಇರ್ಬೋದು, ಮನೆಯವರುಗಳಿಗೆ ಅವ್ರನ್ನ ಬಿಟ್ಕೊಡೋಕೆ ಇಷ್ಟ ಇರಲ್ಲ. ಆದರೆ ಆಸ್ಪತ್ರೆ ದಿನಕ್ಕೆ 50,000-60,000 ಏನು ಕಮ್ಮಿ ವೆಚ್ಚ ಅಲ್ಲ. ಅಂಥ ಸಂದರ್ಭದಲ್ಲಿ ಯಾವ ರೀತಿ ಇದನ್ನು ಇದು ಮಾಡ್ಬೋದು? ಇದು ಬಾಡಿಗೆಗೆ ತೊಗೋತಾರೋ ಅಥವಾ ಅವರೇ ಕೊಂಡ್ಕೋತಾರೋ? ಇವತ್ತು 4 ಲಕ್ಷ ರೂಪಾಯಿ ಆಗುತ್ತೆ ಇವತ್ತು ಮಾಡಿದ್ರೆ, ಇನ್ನೂ ಕಮ್ಮಿ ಆಗ್ಬೋದು ಮುಂದೆ ಜಾಸ್ತಿ ಮಾಡಿದ್ಮೇಲೆ. ಇಟ್ಕೊಂಡು ಡಾಕ್ಟರ್ ನರ್ಸ್ಗೆ ಅವ್ರಿಗೇನು ನೇಮಿಸ್ಕೊಂಡ್ಬಿಟ್ರೆ ಮನೇಲೇ ಇಂಟೆನ್ಸಿವ್ ಕೇರ್ ಕೊಡ್ಬೋದಲ್ಲ. ಮನೇಲಿದ್ದಂಗೂ ಆಗುತ್ತೆ, ಅವ್ರಿರೋ ತನಕ ನೋಡ್ಕೊಂಡ್ವಿ ಅಂತ ಅವ್ರಿಗೆ ಸಮಾಧಾನವೂ ಇರುತ್ತೆ, ಪೇಷೆಂಟ್ಗೂ ಯಾವುದೂ ಚ್ಯುತಿ ಬರೋದಿಲ್ಲ. ಎಲ್ಲ ಈ ರೀತಿಯ ಪ್ರಯೋಗ ಬೇರೆ ಕಡೆ ಎಲ್ಲರೂ ಆಗಿದೆಯಾ? ಮನೆಯಲ್ಲೇ ICUನ ಸೆಟಪ್ ಮಾಡುವಂಥದ್ದು ಏನಾರು ಆಗಿದೆಯಾ? ಮನೇಲಿ ICU ಸೆಟಪ್ ಆಗೋದು ಪೇಪರಲ್ಲಿ ಓದಿದ್ದೀವಿ. ಅಂದರೆ ಇನ್ನೊಂದು ಆಸ್ಪತ್ರೆ ಥರ ಒಂದು ರೂಮ್ ತೊಗೊಂಡು ಎಲ್ಲ ಸೆಟಪ್ ಮಾಡಬೇಕು. ಈಗ ಅವಶ್ಯಕತೆ ಇಲ್ಲ, ಯಾವ ರೂಮಲ್ಲಿ ಇದೆಯೋ ತೊಗೊಂಡೋಗಿ ಇಟ್ಬಿಟ್ರೆ ಸಾಕಷ್ಟು. ನೀವೇನು ಮನೆ ಆರ್ಡ್ರ್ ಮಾಡೋಂಗೇ ಇಲ್ಲ. ನೀವು ಯಾವುದೋ ಒಂದು ರೂಮ್ ತೋರಿಸಿದ್ರೆ ಅಲ್ಲೊಂದು ಎಲೆಕ್ಟ್ರಿಕಲ್ ಪ್ಲಗ್ ಇದ್ದರೆ ಸಾಕು, ಇದು ICU ವರ್ಕ್ ಆಗ್ತದೆ. ಇಷ್ಟು ನೂತನ ಐಸೋಲೇಷನ್ ಸಂಶೋಧನಾ ಮಾಡುವಂತಹ ರೀತಿಯಲ್ಲಿ ರೀತಿ ಮನೆ ಮೇಲೆ ಗೊತ್ತಿರುವಂಥದ್ದು. ಸೊ ಸರ್ಕಾರ ನಮಗೆ ಅವಕಾಶ ಸಂದರ್ಭದಲ್ಲಿ ಮನೆ ಮನೆಗಳಿಗೆ ನಾವು ಈ ರೀತಿ ಐಸೋಲೇಷನ್ ತೆಗೆದುಕೊಂಡು ಹೋಗ್ತೀವಿ. ಜೊತೆಗೆ ಕೋವಿಡ್-19 ಬಳಲ್ತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ಇದರ ಒಂದು ಉಪಯೋಗ ಕೂಡ ಆಗುತ್ತೆ. ಅವರೆಲ್ಲರೂ ಕೂಡ ಈ ಒಂದು ಕೋವಿಡ್-19 ಸಂಪೂರ್ಣವಾಗಿ ಗುಣಮುಖರಾಗಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಮಾಡ್ತಾರೆ. ಯಾಕಂದರೆ ಸರ್ಕಾರಿ ಆಸ್ಪತ್ರೆಗಳು ಇವತ್ತು ಎಲ್ಲವನ್ನು ಕೂಡ ಮಾಡಲಿಕ್ಕಾಗಲ್ಲ. ಇವತ್ತು ಆಸ್ಪತ್ರೆ ಆ ರೋಗಿಯ ಮನೆ ಮುಂದೆ ಹೋದಂಥ ಸಂದರ್ಭದಲ್ಲಿ ನಿಜಕ್ಕೂ ಕಂಟ್ರೋಲ್ ಮಾಡ್ಬೋದು ಅನ್ನೋದು ಶ್ರೀನಿವಾಸ ಮೂರ್ತಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಚಂದಂಬಾಳರಾಮ್ ಜೊತೆ ಮಹೇಶ್ ಕಬ್ಬೆ, ನ್ಯೂಸ್ ಕನ್ನಡ, ಮೈಸೂರು.